ಕನ್ನಡದ ಆಸ್ತಿ ಅಂದ ತಕ್ಷಣ ನಮ್ಗೆ ನೆನಪಾಗೋದು ಯಾರು? ಅವರು ನಮ್ಮ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರೇ. ಕನ್ನಡಕ್ಕೆ ನಾಲ್ಕನೆಯ ಜ್ಞಾನಪೀಠ ಪ್ರಶಸ್ತಿ ದಕ್ಕಿಸ್ಕೊಟ್ಟ ಮಹನೀಯರು. ಅವ್ರ ಬಗ್ಗೆ ನಿಮ್ಮ ಹತ್ರ ಒಂದು ಎರಡು ಮಾತು ಹಂಚ್ಕೊಳ್ಳೋಣ ಅಂತ ಹೇಳಿ. ಸಣ್ಣ ಕಥೆಗಳ ಜನಕ ಅನ್ನೋದು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರಿಗಿದ್ದಂತಹ ಒಂದು ಬಿರುದು. ಇಂತಹ ನಮ್ಮ ಮಾಸ್ತಿಯವರು ಜನಿಸಿದ್ದು ಇಂದಿನ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಮಾಸ್ತಿ ಅಂತನ್ನುವ ಗ್ರಾಮದಲ್ಲಿ. ಜೂನ್ 6, 1891 ಮಾಸ್ತಿಯವರು ಹುಟ್ಟಿದ ದಿವಸ. ಅವರ ತಂದೆ ರಾಮಸ್ವಾಮಿ ಅಯ್ಯಂಗಾರ್ ಅಂತ ಹೇಳಿ, ತಾಯಿ ತಿರುಮಲಮ್ಮನವರು. ಒಂದು ಕಾಲಕ್ಕೆ ತುಂಬಾ ಶ್ರೀಮಂತವಾಗಿದ್ದ ಮಾಸ್ತಿಯವರ ಕುಟುಂಬ ಮಾಸ್ತಿಯವರು ಹುಟ್ಟುವ ಕಾಲಕ್ಕೆ ಬಡತನದ ಅಂಚು ತಲುಪಿತ್ತು. ಹೀಗಾಗಿ ಮಾಸ್ತಿಯವರ ಬಾಲ್ಯ ಸ್ವಲ್ಪ ಕಷ್ಟದಲ್ಲಿಯೇ ಕಳಿಬೇಕಾಗಿ ಬಂತು. ಆದರೂ ಹೊಂಗೇನಹಳ್ಳಿಯ ಶಿವಾರ ಪಟ್ಟಣದ ಪುಟ್ಟ ಸ್ಕೂಲ್ನಿಂದ ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನ BA ಪದವಿವರೆಗೂ ಮಾಸ್ತಿಯವರು ಮೊದಲ ರ್ಯಾಂಕನ್ನು ಯಾರಿಗೂ ಬಿಟ್ಕೊಟ್ಟಿರಲಿಲ್ಲ. ಮುಂದೆ ಮದ್ರಾಸ್ ಯೂನಿವರ್ಸಿಟಿ ಸೇರಿ ಅಲ್ಲಿ ಇಂಗ್ಲಿಷ್ MA ಮಾಡ್ತಾ ಗೋಲ್ಡ್ ಮೆಡಲ್ ಪಡಿತಾರೆ ಮಾಸ್ತಿಯವರು. ಮದ್ರಾಸಿನ ಪ್ರೆಸಿಡೆನ್ಸಿ ಕಾಲೇಜ್ನಲ್ಲಿ ಕೆಲವು ಕಾಲ ಉಪನ್ಯಾಸಕರಾಗಿಯೂ ಕೆಲಸ ಮಾಡ್ತಾರೆ. ಮುಂದೆ ಮೈಸೂರಿಗೆ ಬಂದು ಸಿವಿಲ್ ಸರ್ವಿಸಸ್ ಪರೀಕ್ಷೆ ತಗೊಂಡು ಅದರಲ್ಲಿ ಪಾಸಾಗಿ 1914 ಅಸಿಸ್ಟೆಂಟ್ ಕಮಿಷನರ್ ಕೆಲಸಕ್ಕೆ ಸೇರ್ಕೋತಾರೆ. ಇನ್ನು ಮಾಸ್ತಿಯವರು ಕಥೆಗಾರನಾದ ಕಥೆ ಹೇಳಬೇಕು ಅಂತಂದ್ರೆ ಅದು ಇನ್ನೊಂದು ಇಂಟ್ರೆಸ್ಟಿಂಗ್ ಕಥೆ. ಕುವೆಂಪು ಅವರ ಜೀವನದ ಒಂದು ಘಟನೆ ನಾವೆಲ್ಲರೂ ಸಾಮಾನ್ಯವಾಗಿ ಕೇಳಿರ್ತೀವಿ. ಅವರು ಮೊದಲು ಬರೆದದ್ದು ಇಂಗ್ಲಿಷ್ನಲ್ಲಿ, ಆದರೆ ಅವರನ್ನ ಒಂದು ಮುಖ್ಯವಾದ ಘಟನೆ ಕನ್ನಡದಲ್ಲಿ ಬರೆಯೋ ಹಾಗೆ ಪ್ರೇರೇಪಿಸಿತ್ತು ಅಂತ. ಅದೇ ರೀತಿ ನಮ್ಮ ಮಾಸ್ತಿಯವರು ಕೂಡ ಇಂಗ್ಲಿಷ್ನಲ್ಲಿ ಬರೆದು ದೊಡ್ಡ ಹೆಸರು ಸಂಪಾದಿಸಬೇಕು ಅಂತ ಆಸೆ ಇಟ್ಕೊಂಡಿರ್ತಾರೆ. ಆದರೆ ಅವರನ್ನ ಕನ್ನಡದಲ್ಲಿ ಬರೆಯೋ ಹಾಗೆ ಪ್ರೇರೇಪಿಸಿದ ಒಂದು ಘಟನೆ ನಾನು ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಆಗಲೇ ಹೇಳಿದಾಗೆ ಮಾಸ್ತಿಯವರು ಸರ್ಕಾರದ ಅಧಿಕಾರಿಗಳಾಗಿದ್ದರು. ಒಮ್ಮೆ ಕೋಲಾರ ಜಿಲ್ಲೆಯ ಮಲ್ಲಸಂದ್ರ ಅಂತ ಅನ್ನೋ ಒಂದು ಊರಿಗೆ ಜಮಾಬಂದಿಗೆ ಅಂತ ಹೋಗಿದ್ದಾಗ ಕಂದಾಯ ಕಟ್ಟದೇ ಇದ್ದ ಒಬ್ಬ ರೈತನ ನಿಲ್ಲಿಸಿ ಮಾಸ್ತಿಯವರು, ಏನಯ್ಯ ನಿನಗೆ ಸರ್ಕಾರಿ ರೂಲ್ಸ್ ಗೊತ್ತೋ ಗೊತ್ತಿಲ್ವ, ಕಂದಾಯ ಕಟ್ಟದೆ ಓಡಾಡ್ತಿದ್ಯಲ್ಲ, ರೂಲ್ಸ್ ತಿಳ್ಕೊಂಡು ಕೆಲಸ ಮಾಡು ಅಂತ ರೇಗ್ತಾರೆ. ಆಗ ರೈತ ತುಂಬ ಮುಗ್ಧವಾಗಿ ಹಾಗೂ ಪ್ರಾಮಾಣಿಕವಾಗಿ, ರೂಲ್ಸ್ ಎಲ್ಲ ನಿಮ್ಮಂಥವ್ರಿಗೆ ಅರ್ಥ ಆಗಲಿ ಅಂತ ಇಂಗ್ಲೀಷ್ನಲ್ಲಿರ್ತವೆ, ಕನ್ನಡದಲ್ಲಿದ್ದರೆ ನಮ್ಮಂಥವ್ರು ತಿಳ್ಕೋಬಹುದಿತ್ತು ಅಂತ ಹೇಳ್ತಾನೆ. ಆ ಘಟನೆ ಮಾಸ್ತಿಯವರ ಮೇಲೆ ತುಂಬ ದೊಡ್ಡ ಪರಿಣಾಮ ಬೀರುತ್ತೆ. ಅವರು ಅವತ್ತೇ ನಿರ್ಧರಿಸ್ತಾರೆ ನಾನು ಕನ್ನಡದಲ್ಲಿ ಬರೀಬೇಕು ಅಂತ ಹೇಳಿ. ಅದೇ ರೀತಿ ಕನ್ನಡದಲ್ಲೂ ಬರೀತಾರೆ, ಕನ್ನಡದ ಆಸ್ತಿ ಆಗ್ತಾರೆ ನಮ್ಮ ಮಾಸ್ತಿ. ಮಾಸ್ತಿಯವರ ಮೊದಲ ಕಥೆ ರಂಗನ ಮದುವೆ ಪ್ರಕಟ ಆಗಿದ್ದು ಸುಮಾರು 1910. ಮೊದಲ ಕಥೆ ರಂಗನ ಮದುವೆಯಿಂದ ಅವರು ತೀರಿಕೊಳ್ಳುವುದಕ್ಕೆ ಕೆಲವು ದಿನ ಮುಂಚೆ ಬರೆದ ಮಾತುಗಾರ ಮಲ್ಲಣ್ಣ ಕೃತಿಯವರೆಗೂ ಅವರು ಬರೆದಿದ್ದು ಸರಿ ಸುಮಾರು 123 ಕೃತಿಗಳನ್ನು. ಅವುಗಳಲ್ಲಿ ಸಣ್ಣ ಕಥೆಗಳು, ನೀಳ್ಗತೆಗಳು, ಪ್ರಬಂಧಗಳು, ಕಾದಂಬರಿಗಳು, ನಾಟಕಗಳು, ಕಾವ್ಯ, ಅನುವಾದಗಳು, ಗ್ರಂಥ ಸಂಪಾದನೆ, ಹೀಗೆ ಸಾಹಿತ್ಯದ ಹಲವಾರು ಪ್ರಕಾರಗಳು ಸೇರಿವೆ. ಆ ಎಲ್ಲ ಪ್ರಕಾರಗಳಲ್ಲೂ ಅಪಾರವಾದ ಕೆಲಸ ಮಾಡಿ ಮಾತಿಗೆ ತಕ್ಕ ಹಾಗೆ ಕನ್ನಡದ ಆಸ್ತಿಯಾದವರು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು. ಮಾಸ್ತಿಯವರ ಕಥೆಗಳ ವಿಶೇಷ ಒಂದು ನಿಮ್ಗೆ ಹೇಳಲೇಬೇಕು. ಅದೇನು ಅಂತಂದರೆ ಅವರ ಕಥೆಗಳಲ್ಲಿನ ಗ್ರಾಮೀಣ ಸೊಗಡು. ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರ ಸಾಹಿತ್ಯದಲ್ಲೂ ಕೂಡ ನಾವು ಈ ರೀತಿಯ ಒಂದು ಗ್ರಾಮೀಣ ಅನುಭವವನ್ನು ದಟ್ಟವಾಗಿ ಕಾಣಬಹುದು. ಜಾನಪದದ ಬಗ್ಗೆ ಮಾಸ್ತಿಯವರಿಗೆ ತುಂಬ ಆಸಕ್ತಿ. ಮಾಸ್ತಿಯವರ ಕಥೆಗಳ ವಿಶೇಷತೆ ಬಗ್ಗೆ ಒಮ್ಮೆ UR ಅನಂತಮೂರ್ತಿ ಅವರು ಈ ರೀತಿ ಒಂದು ಮಾತು ಹೇಳಿದರು. ಮಾಸ್ತಿಯವರ ಕಥೆಗಳನ್ನು ಅಜ್ಜ ಮೊಮ್ಮಗ ಇಬ್ಬರು ಒಟ್ಟಿಗೆ ಕೂತು ಓದಿ ಆನಂದಿಸಬಹುದು. ಅದರಲ್ಲಿ ಸಭ್ಯತೆ ಮೀರಿದ ಅಶ್ಲೀಲವಾದ ಯಾವೊಂದು ಸನ್ನಿವೇಶವೂ ಮಾತು ಸಹ ಬರೋದಿಲ್ಲ. ಮಾಸ್ತಿಯವರ ಕಥೆಗಳು ಅಪ್ಪಟವಾದ ದೇಸಿ ಕಥೆಗಳು. ಇನ್ನೂ ಒಂದು ವಿಶೇಷ ಏನು ಅಂತಂದರೆ ಅವರ ಕಥೆಗಳಲ್ಲಿ ಯಾವುದೇ ಬೌದ್ಧಿಕತೆಯ ಪ್ರದರ್ಶನ ಇರೋದಿಲ್ಲ. ಜೋಗ್ಯಾರ್ ಅಂಜಪ್ಪನ ಕೋಳಿ ಕಥೆ, ರಂಗನ ಮದುವೆ, ರಂಗನ ದೀಪಾವಳಿ, ಕಾಮನ ಹಬ್ಬದ ಒಂದು ಕಥೆ, ಇವೆಲ್ಲವೂ ಅವರ ಅಪ್ಪಟ ಜನಪದ ಹಿನ್ನೆಲೆಯ ಜನಪದ ಅನುಭವದಿಂದ ಒಡಮೂಡಿದ ದೇಸಿ ಕಥೆಗಳು. ಮಾಸ್ತಿಯವರ ಕಾವ್ಯನಾಮ ಶ್ರೀನಿವಾಸ ಅಂತ. ಸಣ್ಣ ಕಥೆಗಳನ್ನು ಹೊರತುಪಡಿಸಿ ಮಾಸ್ತಿಯವರ ಇತರೆ ಸಾಹಿತ್ಯ ಪ್ರಕಾರದ ಬಗ್ಗೆ ಮಾತಾಡಬೇಕು ಅಂತಂದರೆ ಕಾಕನಕೋಟೆ ನಾಟಕವನ್ನು ನಾವು ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. ಬಹುಶಃ ಕನ್ನಡ ರಂಗಭೂಮಿಯಲ್ಲಿ ಅತ್ಯಂತ ಯಶಸ್ವಿಯಾದ ನಾಟಕಗಳಲ್ಲಿ ಒಂದು ಕಾಕನಕೋಟೆ. ಇನ್ನು ಚೆನ್ನಬಸವ ನಾಯಕ ಹಾಗೂ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗಳನ್ನು ನಾವು ಮರೆಯೋದಾದರೂ ಹೇಗೆ? 1956 ಪ್ರಕಟವಾದ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ 1983 ಮಾಸ್ತಿಯವರಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ತು. ಇದು ಕನ್ನಡದ ನಾಲ್ಕನೇ ಜ್ಞಾನಪೀಠ ಪ್ರಶಸ್ತಿ. ಮಾಸ್ತಿಯವರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಾಗ ಅವರನ್ನು ತುಂಬ ಜನ ಗೇಲಿ ಮಾಡಿದ್ರಂತೆ. ಅಲ್ಲ ಮಾಸ್ತಿಯವರೇ, ಕನ್ನಡದಲ್ಲಿ ಈಗಾಗಲೇ ನಿಮಗಿಂತಲೂ ಕಿರಿಯರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ, ನಿಮಗೆ ಸ್ವಲ್ಪ ತಡವಾಗಿ ಬರ್ತಿದೆ ಅಂತ ನಿಮಗೇನು ಬೇಸರ ಆಗ್ತಿಲ್ವಿ ಅಂತ ಕೇಳಿದ್ರಂತೆ. ಆಗ ಮಾಸ್ತಿಯವರು, ಅಲ್ರಯ್ಯ ಮನೆಯಲ್ಲಿ ಸಿಹಿ ಮಾಡಿದ್ರೆ ಮೊದಲು ಯಾರಿಗೆ ಕೊಡ್ತಾರೆ ಹೇಳಿ, ಮನೆ ಕಿರಿಯರಿಗೆ ತಾನೆ. ಅದೇ ರೀತಿ ಕಿರಿಯರಿಗೆಲ್ಲ ಮೊದಲು ಸಿಗಲಿ ಬಿಡು, ಆಮೇಲೆ ನನಗೆ ಸಿಕ್ಕರೆ ತೊಂದರೆ ಏನು, ನನಗೆ ಇಲ್ದಿರೋ ಉಸಾಬ್ರಿ ನಿನಗೆ ಯಾಕೆ ಅಂತ ಹೇಳೋರನ್ನ ಬಾಯಿ ಮುಚ್ಚಿದ್ರಂತೆ. ಕನ್ನಡದಲ್ಲಿ ಇಷ್ಟು ಅಗಾಧವಾದ ಕೆಲಸ ಮಾಡಿದ ಮಾಸ್ತಿಯವರಿಗೆ ಅನೇಕ ಪ್ರಶಸ್ತಿ ಪುರಸ್ಕಾರಗಳು ಕೂಡ ಬಂದಿದ್ದಾವೆ. ಮೈಸೂರು ಯೂನಿವರ್ಸಿಟಿಯ ಡಿಲೆಟ್, ಕರ್ನಾಟಕ ವಿಶ್ವವಿದ್ಯಾಲಯದ ಡಿಲೆಟ್, ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ದರು. 1929 ಬೆಳಗಾವಿಯಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ವಿಶ್ವವಿದ್ಯಾಲಯ ಕೊಟ್ಟ ಗೌರವ ಡಾಕ್ಟರೇಟ್ ಹಾಗೂ ಮೈಸೂರು ಮಹಾರಾಜರು ಕೊಟ್ಟಂತಹ ರಾಜಸೇವಾ ಪ್ರಸಕ್ತ ಅನ್ನುವ ಬಿರುದು, ಮುಖ್ಯವಾಗಿ 1983 ಬಂದ ಜ್ಞಾನಪೀಠ ಪ್ರಶಸ್ತಿ, ಇವು
ಮಾಸ್ತಿಯವರ ಸಾಧನೆಗೆ ದಕ್ಕಿದ ಗರಿಗಳು. ಹೀಗೆ ಕನ್ನಡದ ಆಸ್ತಿ ಎನಿಸಿದ್ದ ಮಾಸ್ತಿಯವರು June 6, 1986 ನಮ್ಮನ್ನೆಲ್ಲ ಆಗ್ಲಿದ್ರು. ಒಂದು ವಿಶೇಷ ಗೊತ್ತಾ, ಅವರು ಹುಟ್ಟಿದ್ದು ಮತ್ತು ಸತ್ತಿದ್ದು ಒಂದೇ ದಿವಸ, June 6. ಒಟ್ಟು 95 ವರ್ಷಗಳ ತುಂಬು ಜೀವನ ನಡೆಸಿದ ಮಾಸ್ತಿಯವರು ತಮ್ಮ ಬದುಕಿನುದ್ದಕ್ಕೂ ಶಿಸ್ತು, ಸಮಯ ಪ್ರಜ್ಞೆ ಹಾಗೂ ಕಷ್ಟಪಟ್ಟು ದುಡಿಯುವ ಗುಣಗಳನ್ನು ಮೈಗೂಡಿಸಿಕೊಂಡಿದ್ದಂಥವರು. ಈ ಎಲ್ಲ ಮಹನೀಯರುಗಳ ಶ್ರದ್ಧೆ, ಪರಿಶ್ರಮ ನಮ್ಮದಾಗಲಿ. ಜೈ ಕನ್ನಡ.